ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಅಣ್ಣಾವರ ಸಿನಿಮಾ ಸಾರ್ವತ್ರಿಕತೆ ಎನ್ನುವ ಒಂದು ವಿಶೇಷವಾದ ಸರಣಿಯನ್ನು, ಮಿನಿ ಸರಣಿಯನ್ನು ನಾವು ಕಳೆದ ಸಂಚಿಕೆಯಿಂದ ಆರಂಭ ಮಾಡಿದ್ವು. ನೋಡಿ, ನಾವು ಯಾವುದೇ ಕೆಲಸವನ್ನು ಒಂದು ಪ್ಲಾನಿಂಗ್ ಇಟ್ಕೊಂಡು ಮಾಡ್ತೀವಿ, ಈ ರೀತಿ ಮಾಡಬೇಕು ಅಂತ ನಮ್ಮದೊಂದು ಯೋಜನೆ ಇರುತ್ತೆ. ಆದರೆ ವೀಕ್ಷಕರು ನಮಗೆ ಬೇರೆಯದೇ ದಾರಿಯನ್ನು ತೋರಿಸ್ತಾರೆ. ನಾವು ಸಂಚಿಕೆಗಳನ್ನು ಮಾಡೋದೇ ನಿಮಗಾಗಿ, ಆದ್ದರಿಂದ ನಿಮ್ಮ ಭಾವನೆಗಳಿಗೆ, ನಿಮ್ಮ ಸಲಹೆಗಳಿಗೆ ಅವು ಪಾಸಿಟಿವ್ ಆಗಿದ್ದರೆ ಖಂಡಿತವಾಗಿಯೂ ನಾವು ಬೆಲೆ ಕೊಡಲೇಬೇಕಾಗತ್ತೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಈ ಅಣ್ಣಾವರ ಸಿನಿಮಾ ಸಾರ್ವತ್ರಿಕತೆ ಯಾವ ಕಾರಣಕ್ಕೆ ಆರಂಭ ಮಾಡಿದ್ವು ಅಂದರೆ, ಅಣ್ಣಾವರ 33 ಚಿತ್ರಗಳು 55 ಬಾರಿ 7 ಭಾಷೆಗಳಿಗೆ ರೀಮೇಕ್ ಆಗಿದೆ. ಬಹುಶಃ ಭಾರತದಲ್ಲಿ ಒಬ್ಬ ಕಲಾವಿದ ಅಭಿನಯಿಸಿದ ಇಷ್ಟೊಂದು ಚಿತ್ರಗಳು ಇಷ್ಟೊಂದು ರೀತಿಯಲ್ಲಿ ಇಷ್ಟು ವ್ಯಾಪಕವಾಗಿ ಬೇರೆ ಭಾಷೆಗಳಿಗೆ ಹೋಗಿದ್ದು ಕಡಿಮೆ, ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ. ಅಂದರೆ ಆ ನಾಯಕನಲ್ಲಿ ಏನೋ ಒಂದು ವಿಶೇಷವಾದ ಪ್ರತಿಭೆ ಇರಬೇಕು. ಯಾಕೆಂದರೆ ಭಾರತದಲ್ಲಿ ಎಲ್ಲ ಸಿನಿಮಾ ರಂಗಗಳಲ್ಲೂ ಓಡಾಡ್ತಾ ಇದ್ದಿದ್ದ ಕಥೆಗಳೆಲ್ಲ ಒಂದೇ ರೀತಿಯ ಕಥೆಗಳು, ಅದು ಸಾಮಾಜಿಕ ಆಗಲಿ, ಜಾನಪದ ಆಗಲಿ, ಆಧ್ಯಾತ್ಮಿಕ ಚಿತ್ರ ಆಗಲಿ, ಯಾವುದೇ ಸಿನಿಮಾ ಆದ್ರೂ ಒಂದು ರೀತಿಯಲ್ಲಿ ಭಾರತೀಯ ಎಲ್ಲ ಭಾಷೆಗಳಲ್ಲೂ ಒಂದೇ ರೀತಿಯ ಕಥೆಗಳೇ ಓಡಾಡ್ತಾ ಇದ್ದಿದ್ದು. ಹೀಗಿರುವಾಗ ಕನ್ನಡದಂಥ ಒಂದು ಪ್ರಾದೇಶಿಕ ಚಿತ್ರರಂಗದಲ್ಲಿ ಇಷ್ಟೊಂದು ಯಶಸ್ವಿ ಚಿತ್ರಗಳನ್ನು ನೀಡಿ ಬೇರೆ ಭಾಷೆಯವರಿಗೆ ಪ್ರೇರೇಪಣೆಯಾಗುವಂಥ ಒಂದು ಪ್ರತಿಭೆ ರಾಜ್ಕುಮಾರ್ ಅವರಲ್ಲಿ ಇತ್ತು. ಅದಕ್ಕಾಗಿ ಈ ಒಂದು ವಿಚಾರದ ಬಗ್ಗೆ ನಾವು ಸಮಗ್ರವಾಗಿ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ಆರಂಭ ಮಾಡಿದ್ವು. ಈ ಮೊದಲನೇ ಸಂಚಿಕೆಯಲ್ಲಿಯೇ ಗೌರಿ ಶಿವ ಎನ್ನುವ ಒಬ್ಬ ವೀಕ್ಷಕಿ ನಮಗೆ ಒಂದು ಸಲಹೆಯನ್ನು ಕೊಟ್ಟರು. ನೀವು ಮಾಡ್ತಾ ಇರೋದು ಬಹಳ ಒಳ್ಳೆಯ ಕೆಲಸ, ಅದೇ ರೀತಿ ಅಣ್ಣಾವರು ಎಷ್ಟು ರೀಮೇಕ್ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದನ್ನು ಹೇಳಿ ಅಂತ. ನಾವು ಮೊದಲನೇ ಸಂಚಿಕೆಯಲ್ಲಿ ಹೇಳಿದ್ವು, ಅದನ್ನು ನಾವು ನಿಧಾನವಾಗಿ ಹೇಳ್ತೀವಿ ಅಂತ. ಆದರೆ ಈಗ ನಮ್ಮ ಸರಣಿಯ, ಈ ಮಿನಿ ಸರಣಿಯ ಸ್ವರೂಪವನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ. ಏನು ಅಂದರೆ, ಈಗ ಹೇಗೋ ನಾವು ಬೇಡ್ರ ಕಣ್ಣಪ್ಪನಿಂದ ಹಿಡಿದು ಆರಂಭ ಮಾಡಿದ್ದೀವಿ, ರಾಜಕುಮಾರ್ ಅವರ ಎಲ್ಲ ಚಿತ್ರಗಳನ್ನು ನಿಮಗೆ ಸ್ಥೂಲವಾಗಿ ಪರಿಚಯಿಸ್ತಾ ಹೋಗ್ತೀವಿ. ಅಲ್ಲಿ ಕನ್ನಡಕ್ಕೆ ಬೇರೆ ಭಾಷೆಯಿಂದ ಬಂದಂಥ ರೀಮೇಕ್ ಆದಂಥ ಅಣ್ಣಾವರ ಚಿತ್ರಗಳು ಯಾವುದು, ಅಣ್ಣಾವರ ಚಿತ್ರಗಳು ಯಾವ್ಯಾವ ಭಾಷೆಗೆ ರೀಮೇಕ್ ಆಗಿದ್ದಾವೆ, ಯಾವ ಭಾಷೆಯಲ್ಲಿ ಹೆಚ್ಚು ಯಶಸ್ವಿ ಆಯಿತು, ಬೇರೆ ಭಾಷೆಯಿಂದ ತಂದದ್ದನ್ನು ರಾಜ್ಕುಮಾರ್ ಅವರು ಇಲ್ಲಿ ಹೇಗೆ ಬದಲಾವಣೆಯೊಂದಿಗೆ ಮಾಡಿದ್ರು, ಈ ಎಲ್ಲ ವಿವರಗಳನ್ನು ಕೊಡ್ತಾ ಹೋಗ್ತೀವಿ. ಕೊನೆಯಲ್ಲಿ 212 ಚಿತ್ರಗಳ ಒಂದು ಸಮಗ್ರ ನೋಟವನ್ನು ನಾವು ನೋಡಿದ ಮೇಲೆ ನಮಗೆ ನಿಖರವಾಗಿ ರಾಜ್ಕುಮಾರ್ ಅವರ ಚಿತ್ರಗಳು ಎಷ್ಟು ರೀಮೇಕ್ ಆಗಿದ್ದಾವೆ, ಅದೇ ರೀತಿಯಾಗಿ ಅಣ್ಣಾವರು ಎಷ್ಟು ರೀಮೇಕ್ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ, ಈ ಲೆಕ್ಕ ಸಿಗುತ್ತೆ. ಆವಾಗ ನಾವು ಒಂದು ತೀರ್ಮಾನಕ್ಕೆ ಬರೋಣ. ನೋಡಿ, ಅಣ್ಣಾವರು ಎಷ್ಟು ರೀಮೇಕ್ ಚಿತ್ರಗಳಲ್ಲಿ ಮಾಡಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಅನೇಕರು ಬೇರೆ ಬೇರೆ ವೇದಿಕೆಗಳಲ್ಲಿ ಕೇಳ್ತಾ ಇರ್ತಾರೆ. ಕೆಲವು ಅಭಿಮಾನಿಗಳು ಅದಕ್ಕೆ ತುಂಬ ಕಡಿಮೆ ಅವರು ಮಾಡಿರೋದು, ಬಹಳ ಕಡಿಮೆ, ಬೆರಳೆಣಿಕೆಯಷ್ಟು, ಒಂದೆರಡು ಸಿನಿಮಾಗಳು ಮಾತ್ರ, ಈ ರೀತಿಯಾಗಿ ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ದಯವಿಟ್ಟು ತಪ್ಪು ಮಾಹಿತಿಗಳನ್ನು ಕೊಡಬಾರದು, ಅದಕ್ಕಾಗಿ ನಾವು ಕ್ಲಾರಿಫೈ ಮಾಡ್ತಾ ಹೋಗ್ತೀವಿ. ನೋಡಿ, ರಾಜ್ಕುಮಾರ್ ಅವರ ಅಭಿನಯದ 5ನೇ ಚಿತ್ರ ಸೋದರಿ. ಅಂದರೆ ನಾವು ಭಕ್ತ ಪ್ರಹ್ಲಾದ ಅವರು ಬಾಲನಟರಾಗಿ ಅಭಿನಯಿಸಿದ್ದರಿಂದ ಲೆಕ್ಕ ತೆಗೆದುಕೊಂಡು ಅದನ್ನ 5ನೇ ಚಿತ್ರ ಅಂತ ಹೇಳ್ತೀವಿ. ಇಲ್ಲದೇ ಇದ್ದರೆ ಕನ್ನಡದಲ್ಲಿ ನಾಯಕರಾಗಿ ಅವರು ಅಭಿನಯಿಸಿದ 2ನೇ ಚಿತ್ರ ಅದು. ಆ ಚಿತ್ರವೇ ರೀಮೇಕ್ ಚಿತ್ರ. ಅದು ತಮಿಳಿನಲ್ಲಿ ನಲ್ಲ ತಂಗಾಳ್ ಅಂತ ಬಂದಿತ್ತು ಆ ಚಿತ್ರ. ಅದೊಂದು ಯಶಸ್ವಿ ಚಿತ್ರ. ಅದನ್ನು ಆಧಾರವಾಗಿಟ್ಕೊಂಡು ಕನ್ನಡದಲ್ಲಿ ಈ ಸಿನಿಮಾವನ್ನು ನಮ್ಮ ವಿಶ್ವನಾಥ್ ಶೆಟ್ರು, ವಿಶ್ವಕಲಾ ಚಿತ್ರ, ಅವರು ಮೊದಲನೇ ಬಾರಿಗೆ ರಾಜ್ಕುಮಾರ್ ಅವರ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಇಲ್ಲಿಂದ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿ ರಾಜ್ಕುಮಾರ್ ಅವರ ಚಿತ್ರ ಜೀವನಕ್ಕೆ ಒಂದು ಸುಭದ್ರವಾದ ಅಡಿಪಾಯನ್ನು ಹಾಕಿಕೊಟ್ಟವರು ನಮ್ಮ ವಿಶ್ವನಾಥ್ ಶೆಟ್ರು. ನೀವು ಗುರುರಾಜು ನಾಯ್ಡು ಅವರ ಹರಿಕಥೆಗಳನ್ನು ಕೇಳುವ ಅಭ್ಯಾಸ ಇದ್ದರೆ ನಿಮಗೆ ಈ ನಲ್ಲ ತಂಗಾಳ ಕತೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದರೆ ಗುರುರಾಜು ನಾಯ್ಡು ಅವರು ಅದ್ಭುತವಾಗಿ ಇದನ್ನು ಹರಿಕಥಾ ರೂಪದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಕಥೆಯನ್ನು ಸೋದರಿ ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ. ಇದು ಅಣ್ಣಾವರ ಮೊದಲ ರೀಮೇಕ್ ಚಿತ್ರ. ಇಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ಬಿಡ್ತೀನಿ. ರಾಜಕುಮಾರ್ ಅವರು ರಾಜಕುಮಾರ್ ಎನ್ನುವ ಒಂದು ಶ್ರೇಷ್ಠತೆಗೆ ಬಂದು ನಿಂತು ನಾನು ಕನ್ನಡದಲ್ಲೇ ಅಭಿನಯಿಸ್ತೀನಿ, ರೀಮೇಕ್ ಚಿತ್ರಗಳನ್ನು ಆದಷ್ಟು ಕಡಿಮೆ ಮಾಡ್ತೀನಿ, ಅನಿವಾರ್ಯ ಆಗಿದ್ದರೆ ಮಾತ್ರ ಮಾಡ್ತೀನಿ, ಇಲ್ದಿದ್ದರೆ ಮಾಡೋದೇ ಇಲ್ಲ, ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ಮಾಡ್ತೀನಿ,
ನನ್ನ ಚಿತ್ರಗಳಲ್ಲಿ ಯಾವುದೇ ನೆಗೆಟಿವ್ ಸಂದೇಶಗಳು ಹೋಗಬಾರ್ದು. ಇವೆಲ್ಲ ನಿರ್ಧಾರಕ್ಕೆ ಬರೋದಕ್ಕೆ ಕೆಲವು ವರ್ಷಗಳ ಕಾಲಾವಕಾಶ ಬೇಕಾಯಿತು. ಯಾಕೆಂದರೆ ಅವರು ಬರುವಾಗ ಒಬ್ಬ ಸಾಮಾನ್ಯ ಕಲಾವಿದರಾಗಿಯೇ ನೂರಾರು ಜನ ಕನ್ನಡ ಚಿತ್ರರಂಗಕ್ಕೆ ಬಂದ ಹಾಗೆ ಅವರು ಬಂದಿದ್ದು. ಹಾಗಾಗಿ ಅವರು ಆರಂಭದ ದಿನಗಳಲ್ಲಿ ಕೆಲವು ನಿರ್ಮಾಪಕರು ಒಳ್ಳೆಯ ಚಿತ್ರವನ್ನು ಬೇರೆ ಭಾಷೆಯಿಂದ ತಂದು ಇಲ್ಲಿ ರೀಮೇಕ್ ಮಾಡಿದಾಗ ಅದರಲ್ಲಿ ಅಭಿನಯಿಸಲೇಬೇಕಾಗಿತ್ತು, ಅಭಿನಯಿಸಿದ್ದಾರೆ. ರಾಜಕುಮಾರ್ ಅವರು ರೀಮೇಕ್ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂದ ಕೂಡಲೇ ಖಂಡಿತವಾಗಿಯೂ ಅವರ ವ್ಯಕ್ತಿತ್ವಕ್ಕೆ ಒಂದೇ ಒಂದು ಚೂರು ಧಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ಒಬ್ಬ ಸಿನಿಮಾ ಕಲಾವಿದರು, ಅವರ ಸಿನಿಮಾ ಸಾಧನೆಯನ್ನು ನಾವಿಲ್ಲಿ ಹೇಳ್ತಾ ಇರೋದು. ಸಿನಿಮಾದಲ್ಲಿ ರೀಮೇಕ್ ಚಿತ್ರಗಳನ್ನು ಎಲ್ಲ ಕಲಾವಿದರು ಮಾಡಿದ್ದಾರೆ, ನೆಗೆಟಿವ್ ಪಾತ್ರಗಳನ್ನು ಮಾಡಿದ್ದಾರೆ, ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಒಂದು ಹಂತ ಬಂದ ಮೇಲೆ ಅದರಿಂದ ದೂರ ಸರಿದಿದ್ದಾರೆ, ಅದೇ ನಮಗೆ ಮುಖ್ಯವಾಗೋದು. ಇದಾದ ಮೇಲೆ ಆರನೇ ಚಿತ್ರ ಭಕ್ತ ವಿಜಯ ಬರುತ್ತೆ. ಅದು ಕನ್ನಡದ ಸ್ವತಂತ್ರ ಕಥೆಯ ಆಧಾರಿತ ಒಂದು ಪೌರಾಣಿಕ ಚಿತ್ರ. ಏಳನೇ ಚಿತ್ರ ಹರಿಭಕ್ತ, ಇದನ್ನು ಕೂಡ ವಿಶ್ವನಾಥ್ ಶೆಟ್ಟರೇ ನಿರ್ಮಾಣ ಮಾಡ್ತಾರೆ. ಈ ಚಿತ್ರ ಕೂಡ ಒಂದು ರೀಮೇಕ್ ಚಿತ್ರ. ಇದನ್ನು ತಮಿಳಿನಲ್ಲಿ ತ್ಯಾಗರಾಜ ಭಾಗವತರ್ ಅವರ ನಾಯಕತ್ವದಲ್ಲಿ ಹರಿದಾಸ್ ಎನ್ನುವ ಹೆಸರಿನಲ್ಲಿ ತೆರೆಗೆ ತಂದಿದ್ದರು. ಅದೊಂದು ಯಶಸ್ವಿ ಚಿತ್ರ. ಅದನ್ನು ಆಧಾರವಾಗಿಟ್ಕೊಂಡು ಕನ್ನಡದಲ್ಲಿ ಹರಿಭಕ್ತ ಚಿತ್ರವನ್ನು ಮಾಡ್ತಾರೆ. ಇದಾದ ಮೇಲೆ 8, 9 ಹಾಗೂ 10ನೇ ಚಿತ್ರಗಳು ಓಹಿಲೇಶ್ವರ, ಸತಿನಳಾಯಿನಿ ಹಾಗೂ ರಾಯರ ಸೊಸೆ. ಈ ಮೂರೂ ಚಿತ್ರಗಳು ಕನ್ನಡದ ಸ್ವತಂತ್ರ ಕಥೆಯ ಆಧಾರದ ಚಿತ್ರಗಳು. ನೋಡಿ, ರಾಯರ ಸೊಸೆ ರಾಜ್ಕುಮಾರ್ ಅವರ ಮೊದಲನೇ ಸಾಮಾಜಿಕ ಚಿತ್ರ, ಅಂದರೆ ಅವರ 10ನೇ ಚಿತ್ರ. ರಾಜ್ಕುಮಾರ್ ಅವರು ಆರಂಭದಿಂದಲೇ ಈ ಭಾಗವತರ ಹಾಗೆ ನೀಳ ಕೇಶವನ್ನು ಬಿಟ್ಕೊಂಡು ಪೌರಾಣಿಕ ಚಿತ್ರಗಳಲ್ಲಿ ಮಾತ್ರ ಅಭಿನಯಿಸ್ತಾ ಇದ್ದಿದ್ದರಿಂದಾಗಿ ಅನೇಕ ನಿರ್ಮಾಪಕರು ಅವರು ಸಾಮಾಜಿಕ ಚಿತ್ರಗಳಿಗೆ ಒಗ್ಗೋದಿಲ್ಲ ಎನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬಂದಿದ್ದರು. ಇನ್ನೂ ಒಂದು ಅಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಅದಾಗಲೇ ರಾಜ್ಕುಮಾರ್ ಅವರ ಜೊತೆಯಲ್ಲಿಯೇ ಅದೇ ವರ್ಷದಲ್ಲಿ ಆಸುಪಾಸಿನಲ್ಲಿ ಚಿತ್ರರಂಗಕ್ಕೆ ಬಂದಂಥವರು ನಮ್ಮ ಕಲ್ಯಾಣ್ ಕುಮಾರ್ ಹಾಗೂ ಉದಯ್ ಕುಮಾರ್ ಅವರು. ನೋಡಿ, ಈ ಇಬ್ಬರು ನಾಯಕರಿಗೆ ಬರುವಾಗಲೇ ಸಾಮಾಜಿಕ ಚಿತ್ರದಿಂದ ಬರುವಂಥ ಒಂದು ಅವಕಾಶ ಇತ್ತು. ಹಾಗಾಗಿ ನಿರ್ಮಾಪಕರು ಸಾಮಾಜಿಕ ಕಥೆಯನ್ನು ಚಿತ್ರ ಮಾಡಬೇಕು ಅಂದಾಗ ಈ ಕಲಾವಿದರ ಕಡೆ ಮೊದಲನೇದಾಗಿ ನೋಡ್ತಾ ಇದ್ರು, ರಾಜ್ಕುಮಾರ್ ಅವರು ಕೊನೆಯ ಆಯ್ಕೆ ಆಗ್ತಾಯಿದ್ರು. ಇಂಥದ್ದೊಂದು ಸಂದರ್ಭದಲ್ಲಿ ಪಂಡರಿಬಾಯಿಯವರು ತಮ್ಮ ರಾಯರ ಸೊಸೆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಸಾಮಾಜಿಕ ಚಿತ್ರದಲ್ಲಿ ಅಭಿನಯಿಸಬಲ್ಲರು ಅಂತ ಹೇಳಿ ಆ ಚಿತ್ರದಲ್ಲಿ ಅಭಿನಯಿಸುವ ಹಾಗೆ ಮಾಡ್ತಾರೆ. ಇದಾದ ಮೇಲೆ ರಾಜ್ಕುಮಾರ್ ಅವರ 11ನೇ ಚಿತ್ರ, ಒಂದು ಮಹತ್ವದ ಚಿತ್ರ, ಅಣ್ಣ ತಂಗಿ. ಈ ಚಿತ್ರ ಕೂಡ ತಮಿಳಿನಲ್ಲಿ ಶಿವಾಜಿ ಗಣೇಶನ್, ಭಾನುಮತಿ ಹಾಗೂ ಕನ್ನಾಂಬ ಅವರು ಅಭಿನಯಿಸಿದ್ದಂಥ ಒಂದು ಯಶಸ್ವಿ ಚಿತ್ರ. ಮಕ್ಕಳೈ ಪೆಟ್ರ ಮಗರಾಸಿ ಆ ಚಿತ್ರದ ಕನ್ನಡ ಅವತರಣಿಕೆ, ಅಂದರೆ ಅಣ್ಣ ಅವರ ಒಂದು ರೀಮೇಕ್ ಚಿತ್ರ. ನೋಡಿ, ಮುಂದೆ ತಮಿಳಿನ ಶಿವಾಜಿ ಗಣೇಶನ್ ಅವರ ಅನೇಕ ಚಿತ್ರಗಳು ರಾಜ್ಕುಮಾರ್ ಅವರ ನಾಯಕತ್ವದಲ್ಲಿ ಕನ್ನಡಕ್ಕೆ ಬಂದಿದ್ದುಂಟು. ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದ ಚಿತ್ರಗಳನ್ನು ಶಿವಾಜಿಯವರು ಕೂಡ ರೀಮೇಕ್ ಮಾಡಿದ್ದುಂಟು. ಆದರೆ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ಶಿವಾಜಿ ಗಣೇಶನ್ ಅವರ ಒಂದು ಚಿತ್ರವನ್ನು ಕನ್ನಡದಲ್ಲಿ ರೀಮೇಕ್ ಮಾಡಿದ್ದು ಇದೇ ಮೊದಲನೇದು, ಅಣ್ಣ ತಂಗಿ. ಈ ಅಣ್ಣ ತಂಗಿ ತಮಿಳಿನಲ್ಲಿ ಯಶಸ್ವಿಯಾಗಿತ್ತು. ಈ ಚಿತ್ರದ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನದ ಹೊಣೆಯನ್ನು ಕುರ ಸೀತಾರಾಮ ಶಾಸ್ತ್ರಿಗಳು ವಹಿಸಿಕೊಂಡರು. ಸೀತಾರಾಮ ಶಾಸ್ತ್ರಿಗಳಿಗೆ ಬಹಳವಾದ ಒಂದು ಕನ್ನಡ ಪ್ರೇಮ. ಒಂದು ತಮಿಳಿನ ಯಶಸ್ವಿ ಚಿತ್ರವನ್ನು ನಾವು ಕನ್ನಡದಲ್ಲಿ ತರುವಾಗ, ಅದು ರಾಜ್ಕುಮಾರ್ ಅವರನ್ನು ನಾಯಕರನ್ನಾಗಿ ಇಟ್ಕೊಂಡು ತರುವಾಗ, ಇಲ್ಲಿ ನಾವು ಏನಾದರೂ ಒಂದು ಹೊಸದನ್ನು ಮಾಡಬೇಕು ಅಂತ ಅನಿಸುತ್ತೆ. ಬಹಳ ಶ್ರಮಪಟ್ಟು ಅವರು ಆ ಕಥೆಯನ್ನು ಇಲ್ಲಿನ ನೇಟಿವಿಟಿಗೆ ಹೊಂದಿಸಿ ತುಂಬ ಅದ್ಭುತವಾದಂಥ ಒಂದು ಗ್ರಾಮೀಣ ಚಿತ್ರವನ್ನು ಕಟ್ಟಿಕೊಡುವಂಥ ಚಿತ್ರವನ್ನಾಗಿ ಮಾಡ್ತಾರೆ. ಜಿ ಕೆ ವೆಂಕಟೇಶ್ ಅವರ ನಿರ್ದೇಶನದಲ್ಲಿ ಅದ್ಭುತವಾಗಿ ಹಾಡುಗಳು ಕೂಡ ಮೂಡಿಬರುತ್ತೆ. ಸರೋಜಾದೇವಿಯವರು ದಕ್ಷಿಣ ಭಾರತದ ಒಬ್ಬ ಖ್ಯಾತ ಕಲಾವಿದೆಯಾಗಿ ಹೊರಹೊಮ್ಮಿದ್ರು. ಅವರು ಈ ಚಿತ್ರದಲ್ಲಿ ಒಂದು ಗ್ರಾಮೀಣ ಮಹಿಳೆಯ ಪಾತ್ರವನ್ನು ವಹಿಸ್ತಾರೆ. ರಾಜ್ಕುಮಾರ್ ಹಾಗೂ ಸರೋಜಾದೇವಿಯವರ ನಡುವಿನ ಸನ್ನಿವೇಶಗಳಂತೂ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ನೋಡಿ, ಕೊನೆಯಲ್ಲಿ ಚಿತ್ರ ಬಿಡುಗಡೆಯಾಗಿ ಕನ್ನಡದಲ್ಲಿ ಯಶಸ್ವಿಯಾಗುತ್ತೆ. ಆಗ ಚಿತ್ರರಂಗ ನೆಲೆಸಿದ್ದೇ ತಮಿಳುನಾಡಿನಲ್ಲಿ, ಅಂದರೆ ಮದ್ರಾಸ್ನಲ್ಲಿ. ಮದ್ರಾಸ್ನಲ್ಲಿ ಆ ತಮಿಳು ಚಿತ್ರದ ನಿರ್ಮಾಪಕ ನಿರ್ದೇಶಕರೇ ಬಂದು ಕುರ ಸೀತಾರಾಮ ಶಾಸ್ತ್ರಿಗಳ ಕೈಲಿ ಹೇಳ್ತಾರೆ, ನಿಮ್ಮ ಚಿತ್ರ ನಮ್ಮ ಚಿತ್ರಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ರಾಜ್ಕುಮಾರ್ ಅವರು ರೀಮೇಕ್ ಚಿತ್ರಗಳಲ್ಲಿ ಅಭಿನಯಿಸಿರೋದು ಹೌದು, ಆದರೆ ಬೇರೆ ಭಾಷೆಯಿಂದ ಕಥಾವಸ್ತುವನ್ನು ತೆಗೆದುಕೊಂಡು ಬಂದರೂ ಕೂಡ ಕನ್ನಡತನವನ್ನು ಅದರಲ್ಲಿ ಹೇಗೆ ಬೆರೆಸಬಹುದು ಅಂತ
ಆ ಚಿತ್ರದ ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಯೋಚನೆ ಮಾಡ್ತಾಯಿದ್ರು. ಅದಕ್ಕೆ ರಾಜ್ಕುಮಾರ್ ಅವರ ಕೊಡುಗೆಯೂ ಸೇರಿ ಅದು ಕನ್ನಡದ್ದೇ ಆದ ಒಂದು ಮಹತ್ವದ ಕೃತಿಯಾಗಿ ತೆರೆಯ ಮೇಲೆ ಬರ್ತಾ ಇತ್ತು. ಇದಾದ ಮೇಲೆ ಭೂಕೈಲಾಸ ಚಿತ್ರ ಬರುತ್ತೆ. ಅದು ಏಕಕಾಲಕ್ಕೆ ಕನ್ನಡ ಹಾಗೂ ತೆಲುಗಿನಲ್ಲಿ ನಿರ್ಮಾಣವಾದಂಥ ಚಿತ್ರ. ಅಲ್ಲಿ ಕೂಡ ತೆಲುಗು ಚಿತ್ರವನ್ನು ಮೀರಿಸಿ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ಚಿತ್ರವನ್ನು ಯಶಸ್ವಿಗೊಳಿಸಿದ ಬಗ್ಗೆ ಹಿಂದೆ ಅನೇಕ ಬಾರಿ ಹೇಳಿದ್ದೀವಿ. ಇನ್ನು ಕೃಷ್ಣಗಾರುಡಿ ಚಿತ್ರ ತೆಲುಗಿಗೆ ರೀಮೇಕ್ ಆಗುತ್ತೆ. ಕಳೆದ ಸಂಚಿಕೆಯಲ್ಲಿ ಕೃಷ್ಣಗಾರುಡಿ ಚಿತ್ರದ ಬಗ್ಗೆ ನಾವು ಹೇಳಿದಾಗ ಅಲ್ಲಿ ಒಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ರು, ರಾಜ್ಕುಮಾರ್ ಅವರು ಇಲ್ಲಿ ಅರ್ಜುನನ ಪಾತ್ರ ಅಲ್ಲ, ಅದನ್ನು ಬೇರೆ ಕಲಾವಿದರು ಮಾಡಿದ್ದು, ರಾಜ್ಕುಮಾರ್ ಅವರು ಅಭಿನಯಿಸಿದ್ದು ಭೀಮನ ಪಾತ್ರದಲ್ಲಿ ಅಂತ ಹಾಕಿದ್ರು. ನಾನು ಅವರಿಗೆ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ, ಇಲ್ಲ ನೀವು ಸರಿಯಾಗಿ ಗಮನಿಸಿ ನೋಡಿ ಅಂತ. ರಾಜ್ಕುಮಾರ್ ಅವರೇ ಇಲ್ಲಿ ಅರ್ಜುನನ ಪಾತ್ರವನ್ನು ಮಾಡಿದ್ದು, ಭೀಮನ ಪಾತ್ರವನ್ನು ಬೇರೆ ಕಲಾವಿದರು ಅಭಿನಯಿಸಿರೋದು. ಇದು 12ನೇ 13ನೇ ಚಿತ್ರಗಳ ಕಥೆಯಾದರೆ 14ನೇ ಚಿತ್ರ ಅಬ್ಬ ಆ ಹುಡುಗಿ. ಈ ಚಿತ್ರದ ಸ್ವಾರಸ್ಯಕರವಾದ ಕಥೆಯನ್ನು ನಿಮಗೆ ಈಗ ಹೇಳ್ತೀನಿ. ನೋಡಿ, ಅಬ್ಬ ಆ ಹುಡುಗಿ ಖ್ಯಾತ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ನ ಟೇಮಿಂಗ್ ಆಫ್ ದಿ ಶ್ರೂ ಕೃತಿಯನ್ನು ಆಧರಿಸಿ ಸಿಂಹ ಅವರು ಕನ್ನಡದಲ್ಲಿ ಒಂದು ನಾಟಕವನ್ನು ರಂಗದ ಮೇಲೆ ತರ್ತಾರೆ. ಅದರ ಹೆಸರು ಕೂಡ ಅಬ್ಬ ಆ ಹುಡುಗಿ. ಆ ನಾಟಕದಲ್ಲಿ ನಾಯಕಿ ಒಬ್ಬ ಪುರುಷರನ್ನು ದ್ವೇಷ ಮಾಡುವಂಥ ಸ್ವಭಾವದ ಹೆಣ್ಣು, ಆಕೆಯನ್ನು ಪಳಗಿಸುವುದು ಈ ಚಿತ್ರದ ಕಥಾನಕ. ಈ ನಾಟಕ ರಂಗದ ಮೇಲೆ ಬರ್ತಾ ಇದ್ದಾಗ ರಾಜಶಂಕರ್ ಅವರು ಅದರಲ್ಲಿ ನಾಯಕನಾಗಿ ಅಭಿನಯಿಸ್ತಾ ಇದ್ರು. ಅಂದರೆ ಅವರಿನ್ನೂ ಚಿತ್ರರಂಗಕ್ಕೆ ಪರಿಚಿತರಾಗಿರಲಿಲ್ಲ. ಸಿಂಹ ಅವರು ರಾಜ್ಕುಮಾರ್ ಅವರ ಬೇಡ್ರ ಕಣ್ಣಪ್ಪ ಚಿತ್ರದ ನಂತರ ಮತ್ತೆ ಯಾವ ಚಿತ್ರವನ್ನು ಇದು ಅಲ್ಲಿಯವರೆಗೆ ಮಾಡಿರೋದಿಲ್ಲ. ಅವರಿಗೆ ಒಂದು ಚಿತ್ರವನ್ನು ಮಾಡೋಣ ಮತ್ತೆ ರಾಜ್ಕುಮಾರ್ ಅವರನ್ನ ಇಟ್ಕೊಂಡು ಅಂತ ಯೋಚನೆ ಬಂದಾಗ ರಾಜ್ಕುಮಾರ್ ಅವರನ್ನ ಕೇಳೋದಕ್ಕೆ ಹೋಗ್ತಾರೆ. ಮಹಿಷಾಸುರ ಮರ್ದಿನಿ ಚಿತ್ರದ ಶೂಟಿಂಗ್ ನಡೀತಾ ಇರುತ್ತೆ. ಅಲ್ಲಿ ಹೋಗಿ ಸಿಂಹ ಅವರು ಹೇಳ್ತಾರೆ, ನಾನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಪ್ಪ, ನೀನು ಮಾಡಬೇಕಪ್ಪ ಅಂತ ಹೇಳ್ತಾರೆ. ಆಗ ರಾಜ್ಕುಮಾರ್ ಹೇಳ್ತಾರೆ, ಮಾಡಬೇಕಪ್ಪ ಅಂತ ಹೇಳಬೇಡಿ, ಮಾಡು ಅಂತ ಆರ್ಡರ್ ಮಾಡಿ. ನೋಡಿ, ಸಿಂಹ ಅವರ ಮೇಲೆ ಎಂಥ ಗೌರವ ಇತ್ತು ರಾಜ್ಕುಮಾರ್ ಅವರಿಗೆ ಅಂದರೆ, ನೀವು ನನಗೆ ಅಪ್ಪಣೆ ಮಾಡಿ ನಾನು ಮಾಡ್ತೀನಿ ಅಂತ. ಸಿಂಹ ಅವರಿಗೆ ಮನಸ್ಸು ತುಂಬಿ ಬರುತ್ತೆ, ಎಂಥ ಗುರುಭಕ್ತಿ ಇಟ್ಕೊಂಡಿದ್ದಾನೆ ಈ ಕಲಾವಿದ ಅಂತ ಹೇಳಿ ಕೂರಿಸ್ಕೊಂಡು ಆ ಚಿತ್ರದ ಕಥೆಯನ್ನು ಹೇಳ್ತಾರೆ. ನೋಡಪ್ಪ, ಇದು ನಾನು ರಂಗದ ಮೇಲೆ ತರ್ತಾ ಇರುವಂಥ ಒಂದು ನಾಟಕ. ಈ ನಾಟಕದಲ್ಲಿ ಒಬ್ಬ ಈಗಾಗಲೇ ನಾಯಕನ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾನೆ. ಆ ನಾಯಕನಿಗೆ ಒಬ್ಬ ಸ್ನೇಹಿತನ ಪಾತ್ರವೂ ಇದೆ. ಈ ಎರಡು ಪಾತ್ರಗಳಲ್ಲಿ ನೀನು ಯಾವ ಪಾತ್ರವನ್ನು ಮಾಡ್ತೀಯ ಹೇಳು, ನೀನು ಮಾಡೋ ಪಾತ್ರವನ್ನು ಬಿಟ್ಟು ಇನ್ನೊಂದು ಪಾತ್ರಕ್ಕೆ ನಾನು ಆತನನ್ನು ಆಯ್ಕೆ ಮಾಡ್ಕೋತೀನಿ ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವರು ತುಂಬ ವಿಚಾರಗಳಲ್ಲಿ ತಮ್ಮ ನಿರ್ಧಾರವನ್ನು ಹೇಳೋದಕ್ಕೆ ಸಮಯಾವಕಾಶ ತಗೋತಾ ಇರಲಿಲ್ಲ. ತಕ್ಷಣದಲ್ಲೇ ಹೇಳ್ಬಿಡ್ತಾ ಇದ್ರು ಇನ್ಸ್ಟಿಂಕ್ಟಾಗಿ. ಅವರು ಅಲ್ಲಿಯೇ ಹೇಳ್ತಾರೆ, ನಾನು ಆ ಎರಡನೇ ನಾಯಕನ ಪಾತ್ರವನ್ನು ಮಾಡ್ತೀನಿ, ನಾಯಕನ ಪಾತ್ರವನ್ನು ಆ ನಿಮ್ಮ ನಾಟಕದ ನಾಯಕ ಇದ್ದಾರಲ್ಲ ಅವ್ರ ಕೈನಲ್ಲೇ ಮಾಡಿಸಿ. ಸಿಂಹ ಅವರು ಬೆಚ್ಚಿ ಬೀಳ್ತಾರೆ ಅಕ್ಷರಶಃ. ಯಾಕೆಂದರೆ ಈಗಾಗಲೇ 13 ಚಿತ್ರಗಳಲ್ಲಿ ಅಭಿನಯಿಸಿರುವ ಕಲಾವಿದ, ಜೊತೆಗೆ ಈತನಿಗೆ ಇನ್ನೂ ಸಾಮಾಜಿಕ ಚಿತ್ರಗಳು ಹೆಚ್ಚಾಗಿ ಸಿಕ್ಕಿಲ್ಲ, ಒಂದೇ ಒಂದು ಚಿತ್ರ ಸಿಕ್ಕಿದ್ದು ರಾಯರ ಸೊಸೆ. ಅಂಥದ್ರಲ್ಲಿ ಈ ಒಂದು ಎರಡನೇ ಸಾಮಾಜಿಕ ಚಿತ್ರದಲ್ಲಿ ನಾನು ಅವಕಾಶವನ್ನು ಕೊಡ್ತೀನಿ ಅಂದಾಗ ನನಗೆ ನಾಯಕನ ಪಾತ್ರ ಬೇಕು ಅಂತ ಆತ ಕೇಳಿದರೆ ನಾನು ಕೊಟ್ಬಿಡ್ತಾ ಇದ್ದೆ. ಆದರೆ ರಂಗದ ಮೇಲೆ ನಾಯಕನಾಗಿ ಅಭಿನಯಿಸಿದಂಥ ಇನ್ನೊಬ್ಬ ಕಲಾವಿದ ಇದ್ದಾನೆ, ಆತನೂ ಚಿತ್ರರಂಗದಲ್ಲಿ ಮುಂದೆ ಬರಲಿ ಅಂತ ಹೇಳಿ ಅವನಿಗೆ ಇವರು ಅವಕಾಶವನ್ನು ಮಾಡಿಕೊಟ್ರಲ್ಲ, ಅದು ಸಿಂಹ ಅವರಿಗೆ ಬಹಳ ಮನಸ್ಸಿಗೆ ತಟ್ಟುತ್ತೆ. ನೋಡಿ, ಮುಂದೆ ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಎರಡನೇ ನಾಯಕರಾಗಿಯೇ ಅಭಿನಯಿಸ್ತಾರೆ, ರಾಜಶಂಕರ್ ಅವರು ನಾಯಕರಾಗಿ ಅಭಿನಯಿಸಿ ಕನ್ನಡ ಬೆಳ್ಳಿ ತೆರೆಗೆ ಅಡಿ ಇಡ್ತಾರೆ. ಈ ಘಟನೆಯ ಬಗ್ಗೆ ರಾಜಶಂಕರ್ ಅವರು ಕೂಡ ಮುಂದೆ ಪತ್ರಿಕೆಗಳಲ್ಲಿ ತಮ್ಮ ಸಂದರ್ಶನಗಳು ಬಂದಾಗ ಈ ಮಾತನ್ನು ಜ್ಞಾಪಿಸ್ಕೊಂಡಿದ್ದಾರೆ. ರಾಜ್ಕುಮಾರ್ ಅವರು ಬೇರೆ ಕಲಾವಿದರನ್ನು ತುಳಿತಾ ಇದ್ದರು, ಬೇರೆ ಕಲಾವಿದರಿಗೆ ಅವಕಾಶ ಕೊಡ್ತಿರಲಿಲ್ಲ. ಈ ರೀತಿಯ ಪ್ರಚಾರಗಳನ್ನು ದಯವಿಟ್ಟು ಮಾಡಬೇಡಿ, ಯಾಕೆಂದರೆ ಚಿತ್ರರಂಗದ ಆರಂಭದ ದಿನಗಳು, ಕೇವಲ 13 ಚಿತ್ರಗಳಲ್ಲಿ ಅಭಿನಯಿಸಿದರು ಅವರು, 14ನೇ ಚಿತ್ರದಲ್ಲಿ ನಾಯಕನ ಪಾತ್ರವನ್ನು ನನಗೆ ಬೇಡ ಈತನಿಗೆ ಕೊಡಿ ಅಂತ ಹೇಳಿ ನನ್ನನ್ನು ಚಿತ್ರರಂಗಕ್ಕೆ ಅಡಿಗಿಡೋ ಹಾಗೆ ಮಾಡಿದ್ರು, ಮುಂದೆ ಕೂಡ ನನ್ನನ್ನು ಬೆಳೆಸಿದ್ರು, ಅದರಿಂದ ದಯವಿಟ್ಟು ಇಂಥ ಮಾತುಗಳನ್ನು ಹೇಳಬೇಡಿ ಅಂತ ಅರಿಕೆ ಮಾಡ್ಕೋತಾರೆ ಕಲಾಭಿಮಾನಿಗಳಲ್ಲಿ ಹಾಗೂ ಪತ್ರಕರ್ತರಲ್ಲಿ. ಅಂದರೆ ಈಗ ನಾವು ಪ್ರಸ್ತಾಪ ಮಾಡಿರುವ ಈ 14 ಚಿತ್ರಗಳ ಪಯಣದಲ್ಲಿ ರಾಜ್ಕುಮಾರ್ ಅವರು
ಸಾಮಾಜಿಕ ಚಿತ್ರಗಳಲ್ಲಿ ಅಭಿನಯಿಸಿರೋದು ಎರಡು ಮಾತ್ರ. ರಾಜಕುಮಾರ್ ಅವರ ಎರಡು ಚಿತ್ರಗಳು ಬೇರೆ ಭಾಷೆಗಳಿಗೆ ರಿಮೇಕ್ ಆದವು. ರಾಜಕುಮಾರ್ ಅವರೇ ರಿಮೇಕ್ ಚಿತ್ರಗಳಲ್ಲಿ ಅಭಿನಯಿಸಿರೋದು ಮೂರು ಚಿತ್ರಗಳು ಇಲ್ಲಿ ಲೆಕ್ಕಕ್ಕೆ ಬಂದವು. ಇದು ರಾಜಕುಮಾರ್ ಅವರ ಚಿತ್ರಪಯಣದ ಈ ಎರಡನೇ ಕಂತಿನಲ್ಲಿ ನಾವು ನಿಮ್ಮ ಮುಂದೆ ಮಂಡಿಸ್ತಾ ಇರುವಂಥ ಮಾಹಿತಿಗಳು. ಇನ್ನೂ ಇದೇ ರೀತಿಯ ಸ್ವಾರಸ್ಯಕರವಾದ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.